ಬಹುಶಃ ಸಿದ್ದರಾಮಯ್ಯನವರು ತಿಳ್ಕೊಂಡಿದ್ದಾರೆ ಮುಸ್ಲಿಮರು ಈ ದೇಶದಲ್ಲಿ ಇವತ್ತೇ ಹುಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಈ ದೇಶ ಹುಟ್ಟಿದಾಗ್ಲಿಂದ ಕೂಡ ಮುಸ್ಲಿಮರು ಇದ್ದಾರೆ ಈ ದೇಶದಲ್ಲಿ. ಎಲ್ಲ ಸರ್ಕಾರಗಳು ಅವರಿಗೆ ನ್ಯಾಯ ಕೊಟ್ಟಿದೆ. ನಾವೇನು ಅವರನ್ನ ಬೀದಿಗೆ ಬಿಟ್ಟಿಲ್ಲ. ಈ ದೇಶದ ಸಂಪತ್ತು ಸರ್ವರ ಆಸ್ತಿ. ಸಿದ್ದರಾಮಯ್ಯನವರು ಈ ರೀತಿ ರಾಜಕೀಯ ಮಾಡಲಿಕ್ಕೆ ಒಂದು ಧರ್ಮವನ್ನು ಓಲೈಕೆ ಮಾಡ್ತಿದ್ದಾರೆ. ಈ ಧರ್ಮ ರಾಜಕಾರಣ ನಮ್ಮ ಮೇಲೆ ಹೇಳ್ತಿದ್ರು, ಬಿಜೆಪಿ ಮೇಲೆ. ಈಗ ಧರ್ಮ ರಾಜಕೀಯ ಮಾಡ್ತಕ್ಕಂಥ ಈ ಕುತಂತ್ರ ರಾಜಕಾರಣ ಮಾಡ್ತಕ್ಕಂಥವ್ರು ಯಾರು ಅಂತೇಳಿ ಈಗ ಜಗತ್ ಜಾಗೀರು ಆಗ್ತಾ ಇದೆ. ಮುಸಲ್ಮಾನ್ ಬಂಧುಗಳು ನಮಗೂ ಬಂಧುಗಳೇ. ನಾವು ಬೇರೆ ಅವರು ಬೇರೆ ಅಲ್ಲ. ಇಡೀ ದೇಶದಲ್ಲಿ ಸಹೋದರತ್ವ ಮುಂಚೂಣಿಯಲ್ಲಿದೆ. ನಾವು ಕೂಡ ಅವರನ್ನು ದೂರ ಮಾಡ್ತಕ್ಕಂಥ ಯಾವುದೇ ವಿಚಾರಗಳು ನಮ್ಮಲ್ಲೂ ಇಲ್ಲ. ಆದರೆ ಕಾಂಗ್ರೆಸ್ನವರು ಅವರನ್ನು ಓಲೈಕೆ ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹೋಗ್ಲಿ, ಇಷ್ಟೆಲ್ಲ ಮಾತಾಡ್ತಕ್ಕಂಥ ಕಾಂಗ್ರೆಸ್ನವರು ಏನು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರ ರಾಜ್ಯದಲ್ಲಿ? ಹೋಗ್ಲಿ, ಅವರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೆ ಒಬ್ಬನ ಅಧ್ಯಕ್ಷರ ಮಾಡಿದ್ರ, ಒಂದು ಡೆಪ್ಟಿ ಸಿಎಂ ಮಾಡಿದ್ರ, ದಲಿತರನ್ನ ಮತ್ತು ಮುಸ್ಲಿಮರನ್ನ ಈ ರೀತಿ ಓಲೈಕೆ ಮಾಡಿ ಅವರನ್ನ ಮೂಲೆಗುಂಪು ಮಾಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಿನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಒಂದು ತಪ್ಪು ಕಲ್ಪನೆ ಹುಟ್ಟುವ ರೀತಿಯಲ್ಲಿ ಮಾಡಿದ್ದಾರೆ, ಇದು ಅಕ್ಷಮ್ಯ. ಒಬ್ಬರನ್ನು ಓಲೈಸ್ತಕ್ಕಂಥದ್ದಲ್ಲ. ನಿಮಗೆ ನ್ಯಾಯ ಕೊಡ್ತೀನಿ ನಾನು ಅಂತಂದ್ರೆ ಯಾಕೆ, ಅವ್ರಿಗೆ ಏನು ಅನ್ಯಾಯ ಆಗಿದೆ ಈ ದೇಶದಲ್ಲಿ? ಇದು ಓಲೈಕೆ ರಾಜಕೀಯ ಅಲ್ವಾ? ಆದ್ರಿಂದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನೀಡತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಹೇಳಿದೆ. ಅದನ್ನ ಗೌರವ ಕೊಡ್ತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಲ್ತ್ಕೊಳ್ಬೇಕು. ಯಾರನ್ನು ಓಲಿಕೆ ಮಾಡೋದಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥದ್ದನ್ನ ಅವರು ಕೂಡ ಕಲ್ತ್ಕೊಳ್ಬೇಕು, ಆ ರೀತಿ ನಡ್ಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಬಹುಶಃ ಸಿದ್ದರಾಮಯ್ಯನವರು ತಿಳ್ಕೊಂಡಿದ್ದಾರೆ ಮುಸ್ಲಿಮರು ಈ ದೇಶದಲ್ಲಿ ಇವತ್ತೇ ಹುಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅವರು ಈ ದೇಶ ಹುಟ್ಟಿದಾಗ್ಲಿಂದ ಕೂಡ ಮುಸ್ಲಿಮರು ಇದ್ದಾರೆ ಈ ದೇಶದಲ್ಲಿ. ಎಲ್ಲ ಸರ್ಕಾರಗಳು ಅವರಿಗೆ ನ್ಯಾಯ ಕೊಟ್ಟಿದೆ. ನಾವೇನು ಅವರನ್ನು ಬೀದಿಗೆ ಬಿಟ್ಟಿಲ್ಲ. ಈ ದೇಶದ ಸಂಪತ್ತು ಸರ್ವರ ಆಸ್ತಿ. ಸಿದ್ದರಾಮಯ್ಯನವರು ಈ ರೀತಿ ರಾಜಕೀಯ ಮಾಡಲಿಕ್ಕೆ ಒಂದು ಧರ್ಮವನ್ನು ಓಲೈಕೆ ಮಾಡ್ತಿದ್ದಾರೆ. ಈ ಧರ್ಮ ರಾಜಕಾರಣ ನಮ್ಮ ಮೇಲೆ ಹೇಳ್ತಿದ್ರು, ಬಿಜೆಪಿ ಮೇಲೆ. ಈಗ ಧರ್ಮ ರಾಜಕೀಯ ಮಾಡ್ತಕ್ಕಂಥ ಈ ಕುತಂತ್ರ ರಾಜಕಾರಣ ಮಾಡ್ತಕ್ಕಂಥವ್ರು ಯಾರು ಅಂತೇಳಿ ಈಗ ಜಗತ್ ಜಾಗೀರು ಆಗ್ತಾ ಇದೆ. ಮುಸಲ್ಮಾನ್ ಬಂಧುಗಳು ನಮಗೂ ಬಂಧುಗಳೇ. ನಾವು ಬೇರೆ ಅವರು ಬೇರೆ ಅಲ್ಲ. ಇಡೀ ದೇಶದಲ್ಲಿ ಸಹೋದರತ್ವ ಮುಂಚೂಣಿಯಲ್ಲಿದೆ. ನಾವು ಕೂಡ ಅವರನ್ನು ದೂರ ಮಾಡ್ತಕ್ಕಂಥ ಯಾವುದೇ ವಿಚಾರಗಳು ನಮ್ಮಲ್ಲೂ ಇಲ್ಲ. ಆದರೆ ಕಾಂಗ್ರೆಸ್ನವರು ಅವರನ್ನು ಓಲೈಕೆ ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹೋಗ್ಲಿ, ಇಷ್ಟೆಲ್ಲ ಮಾತಾಡ್ತಕ್ಕಂಥ ಕಾಂಗ್ರೆಸ್ನವರು ಏನು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರ ರಾಜ್ಯದಲ್ಲಿ? ಹೋಗ್ಲಿ, ಅವರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೆ ಒಬ್ಬನ ಅಧ್ಯಕ್ಷರ ಮಾಡಿದ್ರ, ಒಂದು ಡೆಪ್ಟಿ ಸಿಎಂ ಮಾಡಿದ್ರ, ದಲಿತರನ್ನ ಮತ್ತು ಮುಸ್ಲಿಮರನ್ನ ಈ ರೀತಿ ಓಲೈಕೆ ಮಾಡಿ ಅವರನ್ನ ಮೂಲೆಗುಂಪು ಮಾಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಿನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಒಂದು ತಪ್ಪು ಕಲ್ಪನೆ ಹುಟ್ಟುವ ರೀತಿಯಲ್ಲಿ ಮಾಡಿದ್ದಾರೆ, ಇದು ಅಕ್ಷಮ್ಯ. ಒಬ್ಬರನ್ನು ಓಲೈಸ್ತಕ್ಕಂಥದ್ದಲ್ಲ. ನಿಮಗೆ ನ್ಯಾಯ ಕೊಡ್ತೀನಿ ನಾನು ಅಂತಂದ್ರೆ ಯಾಕೆ, ಅವ್ರಿಗೆ ಏನು ಅನ್ಯಾಯ ಆಗಿದೆ ಈ ದೇಶದಲ್ಲಿ? ಇದು ಓಲೈಕೆ ರಾಜಕೀಯ ಅಲ್ವಾ? ಆದ್ರಿಂದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನೀಡತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಹೇಳಿದೆ. ಅದನ್ನ ಗೌರವ ಕೊಡ್ತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಲ್ತ್ಕೊಳ್ಬೇಕು. ಯಾರನ್ನು ಓಲಿಕೆ ಮಾಡೋದಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥದ್ದನ್ನ ಅವರು ಕೂಡ ಕಲ್ತ್ಕೊಳ್ಬೇಕು, ಆ ರೀತಿ ನಡ್ಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.